ಸದ್ಯಕ್ಕೆ ಅಭಿಮನ್ಯು ಬಂದು ಮೊದಲ ದಿನ ರೆಸ್ಟ್ ಮಾಡ್ತಾ ಇದ್ದಾನೆ. ಪೂಜೆ ಮುಗಿದ ಬಳಿಕ ಕಂಪ್ಲೀಟ್ ರೆಸ್ಟ್ನಲ್ಲಿದ್ದಾನೆ ಅಭಿಮನ್ಯು. ಇದು ಮಧ್ಯಾಹ್ನ ವಿಡಿಯೋ ತೆಗೆದಿರೋದು. ಇಲ್ಲಿ ಕಂಪ್ಲೀಟ್ ಪೊಲೀಸ್ ಬಿಗಿ ಬಂದು ಬಯಸ್ತಿದೆ. ವಿಸಿಟರ್ಸ್ನ ಅಲೋ ಮಾಡ್ತಿಲ್ಲ, ಯಾರೂ ಕೂಡ ಒಳಗಡೆ ಬಂದು ನೋಡೋಕ್ಕಾಗಲ್ಲ, ದೂರದಿಂದನೇ ನೋಡಬೇಕಾಗುತ್ತೆ. ಸೊ ಆ ರೀತಿಯ ಒಂದು ಬಂದೋಬಸ್ತ್ ಬಿಗಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅರಣ್ಯ ಅಧಿಕಾರಿಗಳು. ಸೊ ಏನಕ್ಕೆ ಅಂದರೆ ತುಂಬಾ ಜನ ಜಾಸ್ತಿ ಆಗ್ತಾರೆ, ನಿನ್ನೆ ಮನೆಯೆಲ್ಲ ನೋಡಿರ್ಬೋದು. ಸೊ ಸಾಕಷ್ಟು ಬೇರೆ ಬೇರೆ ಆನೆಗಳನ್ನು ನೋಡೋಕ್ಕೆ ಎಷ್ಟೊಂದೆಲ್ಲ ಜನ ಬರ್ತಿದ್ರು. ಇನ್ನು ನಮ್ಮ ಕ್ಯಾಪ್ಟನ್ AK-47 ಅಭಿಮನ್ಯು ಬಂದಿದ್ದಾರೆ ಅಂದರೆ ಅಲ್ಲಿ ಒಂದು ಜನ ಸಾಗರವೇ ಸೇರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟ್ ಎಲ್ಲ ಕಡೆ ಒಂದು ಬ್ಯಾರಿಕೇಡ್ಸ್ ಹಾಕುವುದಾಗಿರ್ಬೋದು, ಪೊಲೀಸ್ಗಳನ್ನು ನೇಮಿಸುವುದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಅಭಿಮನ್ಯುಗೆ ಒಂದು ಸಪ್ರೇಟ್ ಆಗಿರುವಂಥ ಒಂದು ಜಾಗ ಕೊಟ್ಟಿದ್ದಾರೆ. ಸೊ ಮಾವುತಾಯಿಗೆ ಚೆನ್ನಾಗಿರುವಂಥ ಒಂದು ಕ್ಯಾಂಪ್ ಆಗಿರ್ಬೋದು, ಟೆಂಟ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ಕ್ಯಾಪ್ಟನ್ ಕೂಲ್ ಅಭಿಮನ್ಯು ವಿಶ್ರಾಂತಿಯಲ್ಲಿದ್ದಾನೆ, ಆರಾಮಾಗಿ ಒಂದು ಊಟ ತಿಂಡಿಯನ್ನು ಮಾಡಿಕೊಂಡು ಎಂಜಾಯ್ ಮಾಡ್ತಾ ನಿಂತ್ಕೊಂಡಿದ್ದಾನೆ. ಸೊ ಅದ್ಭುತವಾದಂಥ ಕ್ಷಣವನ್ನು ಕೂಡ ಕಳೀತಾ ಇದ್ದಾನೆ ಒಂದು ಕ್ಯಾಂಪ್ನಲ್ಲಿ. ಇದು ಕೂಡ ದೊಡ್ಡದಾಗಿರುವಂಥ ಕ್ಯಾಂಪ್. ಈ ಒಂದು ಕ್ಯಾಂಪ್ನಲ್ಲಿ ಸದ್ಯಕ್ಕೆ 8 ಆನೆಗಳಿದೆ. ಆನೆ ಕಾರ್ಯಾಚರಣೆ ಇವತ್ತು ಇಲ್ಲ, ಇವತ್ತು ಬ್ರೇಕ್, ಯಾಕೆಂದರೆ ಇವತ್ತು ಪೂಜೆ ಕೂಡ ನಡೀತು. ಜೊತೆಗೆ ಅಭಿಮನ್ಯು ನಿನ್ನೆ ಮೊನ್ನೆ ಎಲ್ಲ ಫುಲ್ ಕಂಪ್ಲೀಟಾಗಿ ಟ್ರಾವೆಲ್ ಮಾಡಿದ, ಜೊತೆಗೆ ಹುಲಿ ಕಾರ್ಯಾಚರಣೆಗೆ ಹೋಗಿ ಬಂದಿದ್ದ, ಅವನಿಗೆ ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇದೆ.